ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ನ ಇವತ್ತಿನ ಮೊದಲನೆಯ ಸುದ್ದಿ ಕಾಂಗ್ರೆಸ್ ನ ಎರಡನೆಯ ಪಟ್ಟಿ ರಿಲೀಸ್ ಆಗಿದೆ 42 ಹೆಸರುಗಳನ್ನೊಳಗೊಂಡ ಎರಡನೆಯ ಪಟ್ಟಿಯನ್ನ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಮೊದಲ ಪಟ್ಟಿಯಲ್ಲಿ 123 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ ಇವತ್ತು ಎರಡನೆಯ ಪಟ್ಟಿ 42 ಕ್ಷೇತ್ರಗಳು ಮೊದಲ ಪಟ್ಟಿ ಅಷ್ಟೇನು ತಿಕ್ಕಾಟವಿಲ್ಲದ ಕ್ಷೇತ್ರಗಳು ಎರಡನೆಯ ಪಟ್ಟಿ ಸ್ವಲ್ಪ ತಿಕ್ಕಾಟ ಇರುವ ಕ್ಷೇತ್ರ ಮೊದಲನೆಯ ಪಟ್ಟಿ ಬಿಡುಗಡೆಯಾದಾಗ ಬಂಡಾಯಗಳ ಕಡಿಮೆ ವಿರೋಧಗಳ ಕಡಿಮೆ ಎರಡನೆಯ ಪಟ್ಟಿ ಬಿಡುಗಡೆಯಾದಾಗ ಸ್ವಲ್ಪ ಜಾಸ್ತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಸೆಕೆಂಡ್ ಲಿಸ್ಟ್ ಬಿಡುಗಡೆಯಾಗಿದೆ 4 ಜನ ಶಾಸಕರಿಗೆ ಟಿಕೆಟ್ ಘೋಷಣೆಯಾಗಿದೆ ನೆನ್ನೆಯಿಂದಲೇ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ನಡೆಯತಾ ಇತ್ತು ಇವತ್ತು ಬೆಳಗ್ಗೆನೂ ಕಂಟಿನ್ಯೂ ಆಯಿತು ಲಿಸ್ಟ್ ಬಿಡುಗಡೆಯಾದ ನಂತರವೂ ಸಭೆ ಮುಂದುವರೆದಿದೆ ಮೂರನೇ ಪಟ್ಟಿ ಬಿಡುಗಡೆ ಮಾಡಬೇಕಲ್ಲ ಇನ್ನು 58 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಅದಕ್ಕೆ ಸಭೆ ನಡೆಸಲಾಗಿದೆ ಬಟ್ ಈಗಲೇ ಬಿಡುಗಡೆ ಆಗದಿಲ್ಲ ಅಟ್ ಲೀಸ್ಟ್ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗೋ ತನಕ ಅಂತೂ ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಆಗದಿಲ್ಲ ಸಿಸಿ ಮೀಟಿಂಗ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಮೊದಲ ಪಟ್ಟಿ 123 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಈ ಸಲ 42 ಕ್ಷೇತ್ರಗಳಿಗೆ ರ ಪೈಕಿ ಮೇಲುಕೋಟೆಯಲ್ಲಿ ರೈತ ಸಂಘದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲ ಘೋಷಣೆ ಮಾಡಿದ್ದಾರೆ ಅಲ್ಲಿಗೆ 224 ರ ಪೈಕಿ 223 ಕ್ಷೇತ್ರಗಳಲ್ಲಿ ಈ ಸಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇರ್ತಾರೆ ಏನಿದರ ಹೈಲೈಟ್ಸ್ ಎರಡನೇ ಪಟ್ಟಿಯಲ್ಲೂ ಕೋಲಾರಕ್ಕೆ ಟಿಕೆಟ್ ಘೋಷಣೆ ಇಲ್ಲ 42 ಕ್ಷೇತ್ರಗಳ ಪೈಕಿ ಕೋಲಾರದ ಹೆಸರಿಲ್ಲ 4 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಘೋಷಣೆಯಾಗಿಲ್ಲ ಎಂವೈ ಪಾಟೀಲ್ ಅಫಜಲ್ಪುರದಿಂದ ನನಗೆ ಟಿಕೆಟ್ ಬೇಡ ಅಂದಿದ್ರು ಆದರೂ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಕಲಘಟಗಿ ಕುತೂಹಲ ಇತ್ತು ಅಲ್ಲಿ ಡಿಕೆ ಶಿವಕುಮಾರ್ದು ಒಂದು ಪರ್ಸನ್ ಒಂದು ಹ್ಯಾಂಡು ಸಿದ್ದರಾಮಯ್ಯನವ್ರದ್ದು ಒಂದು ಹ್ಯಾಂಡು ಸಿದ್ದರಾಮಯ್ಯನವರ ಅಭ್ಯರ್ಥಿ ಸಂತೋಷ್ ಲಾಡ್ ಡಿಕೆ ಶಿವಕುಮಾರ್ ಅಭ್ಯರ್ಥಿ ನಾಗರಾಜ್ ಛಬ್ಬಿ ಇಬ್ಬರ ಪೈಕಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ದೊಡ್ಡ ಕುತೂಹಲ ಆಗಿತ್ತು ಸಿದ್ದರಾಮಯ್ಯನವರ ಆಪ್ತ ಸಂತೋಷ್ ಲಾಡ್ರಿಗೆ ಟಿಕೆಟ್ ಆಗಿದೆ ಎಚ್ ವೈ ಮೇಟಿ ಬಾಗಲಕೋಟೆಯಿಂದ ಮಾಜಿ ಸಚಿವರು ಸಿದ್ದರಾಮಯ್ಯನವರ ಇನ್ನೊಬ್ಬ ಆಪ್ತ ಇಕ್ಬಾಲ್ ಅನ್ಸಾರಿ ಗಂಗಾವತಿಯಿಂದ ಟಿಕೆಟ್ ತಗೊಂಡಿದ್ದಾರೆ ಇವೆಲ್ಲ ನಿರೀಕ್ಷಿತಗಳು ಬಿಜೆಪಿಯಿಂದ ಹೋದಂಥ ಇಬ್ಬರಿಗೆ ಜೆಡಿಎಸ್ನಿಂದ ಹೋದಂಥ ಒಬ್ಬರಿಗೆ ಇಲ್ಲಿ ಟಿಕೆಟ್ ಘೋಷಣೆಯಾಗಿದೆ ಎ ಮಂಜು ಅವರ ಮಗ ಮಂಥರ ಗೌಡ ಮಡಿಕೇರಿ ಕ್ಯಾಂಡಿಡೇಟ್ ಅಪ್ಪ ಜೆಡಿಎಸ್ ಕ್ಯಾಂಡಿಡೇಟ್ ಅರಕಲಗೋಡಿನಲ್ಲಿ ಮಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಡಿಕೇರಿ ಮಂಥರ ಗೌಡ ಎ ಮಂಜು ಅವರ ಮಗ ಬಾದಾಮಿಗೆ ಘೋಷಣೆಯಾಗಿದೆ ಭೀಮಸೇನ್ ಬಿಬಿ ಚಿಮ್ಮನ್ ಕಟ್ಟಿ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡ ಕಳೆದ ಸಲ ಸಿದ್ದರಾಮಯ್ಯನವರು ಸ್ಪರ್ಧಿಸಿ ಸೋತಿದ್ದ ಜಾಗದಲ್ಲಿ ಒಬ್ಬ ಒಕ್ಕಲಿಗ ಈ ಸಲ ಟಿಕೆಟ್ ಪಡೆದಿದ್ದಾರೆ ಮಾವಿನಹಳ್ಳಿ ಸಿದ್ದೇಗೌಡ ಜಿಟಿ ದೇವೇಗೌಡ ವರ್ಸಸ್ ಮಾವಿನಹಳ್ಳಿ ಸಿದ್ದೇಗೌಡ ಆಗುತ್ತೆ ಮಾವಿನಹಳ್ಳಿ ಸಿದ್ದೇಗೌಡರು ಮುಂಚೆ ಜಿಟಿ ದೇವೇಗೌಡರ ಜೊತೆಗಿದ್ದ ಆಪ್ತರು ಸಿದ್ದರಾಮಯ್ಯನವರನ್ನು ಸೋಲಿಸೋದಕ್ಕೆ ಮಾವಿನಹಳ್ಳಿ ಸಿದ್ದೇಗೌಡರ ಪಾತ್ರ ದೊಡ್ಡದಿತ್ತು 2018ರಲ್ಲಿ ಚಾಮುಂಡೇಶ್ವರಿ ಕುತೂಹಲ ಈ ಸಲ ಪರಮೇಶ್ವರ ಆಪ್ತ ಇಕ್ಬಾಲ್ ಅಹಮ್ಮದ್ ತುಮಕೂರಿಂದ ಟಿಕೆಟ್ ತಗೊಂಡಿದ್ದಾರೆ ಧರ್ಮ ಸಿಂಗ್ ಪುತ್ರ ವಿಜಯ್ ಸಿಂಗ್ ಬಸವ ಕಲ್ಯಾಣದಿಂದ
ದರ್ಶನ್ ಪುಟ್ಟಣ್ಣಯ್ಯವರಿಗೆ ಬೆಂಬಲ ಆಗಲೇ ಹೇಳಿದೆ ನಾನು ರೈತ ಸಂಘದ ಅಭ್ಯರ್ಥಿ ಅವರು ಕೆಸಿ ವೀರೇಂದ್ರ ಚಿತ್ರದುರ್ಗದಿಂದ ಟಿಕೆಟ್ ತಗೊಂಡಿದ್ದಾರೆ ದೊಡ್ಡಣ್ಣ ಅವರ ಅಳಿಯ ಮುಂಚೆ ಜೆಡಿಎಸ್ ನಲ್ಲಿ ಇದ್ದರು ಐಟಿ ರೇಡ್ ನೆನಪಿರಬೇಕು ನನಗೆ ಬಾತ್ರೂಮ್ ನ ಟೈಲ್ಸ್ ಒಳಗಡೆ ಹಿಡನ್ ತಿಜೋರಿ ಅವರು ಕೆಸಿ ವೀರೇಂದ್ರ ಪಪ್ಪಿ ಅಂತ ಕೂಡ ಕರೀತಾರೆ ಅವರು ಚಿತ್ರದುರ್ಗದಿಂದ ಟಿಕೆಟ್ ತಗೊಂಡಿದ್ದಾರೆ ಮೊದಲನೇ ಪಟ್ಟಿ 124 ಎರಡನೇ ಪಟ್ಟಿ 42 ಅಲ್ಲಿಗೆ 164 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದಂಗ ಆಯ್ತು ಜೆಡಿಎಸ್ 92 ಕ್ಷೇತ್ರಗಳಿಗೆ ಮಾಡಿದೆ ಬಿಜೆಪಿ ಇನ್ನು ಯಾವ ಕ್ಷೇತ್ರಕ್ಕೂ ಅಭ್ಯರ್ಥಿ ಘೋಷಣೆಯನ್ನ ಮಾಡಿಲ್ಲ ಇನ್ನು 58 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡೋದು ಬಾಕಿ ಜಾತಿ ಲೆಕ್ಕಾಚಾರವನ್ನ ನೋಡೋದಕ್ಕೆ ಹೋದ್ರೆ ಇವತ್ತಿನ ಲಿಸ್ಟ್ ನಲ್ಲಿ 9 ಲಿಂಗಾಯತರಿದ್ದಾರೆ 10 ಜನ ಒಕ್ಕಲಿಗರಿದ್ದಾರೆ 3 ಜನ ಮುಸ್ಲಿಮ್ಸ್ ಇದ್ದಾರೆ 3 ಜನ ಕುರುಬ ದಲಿತ ಎಡ 2 ದಲಿತ ಬಲ 2 2 ಎಸ್ಟಿ 2 ಈಡಿಗ 2 ಮೊಗವಿ 3 ರೆಡ್ಡಿ 2 ರಜಪೂತ 1 ಮರಾಠಿ 1 ನಾಯ್ಡು ಇವತ್ತಿನ 42 ಕ್ಷೇತ್ರಗಳಿಗೆ ಘೋಷಣೆಯಾದ ಟಿಕೆಟ್ ಲಿಸ್ಟ್ ನ ಜಾತಿ ಲೆಕ್ಕಾಚಾರ ನೂರ 66 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾದಂತಾಗಿದೆ 166 ರ ಪೈಕಿ 39 ಲಿಂಗಾಯತರಿದ್ದಾರೆ 32 ಒಕ್ಕಲಿಗರಿದ್ದಾರೆ 27 ಎಸ್ಸಿ 12 ಎಸ್ಟಿ 11 ಮುಸ್ಲಿಂ 8 ಕುರುಬ 7 ಈಡಿಗ 5 ಬ್ರಾಹ್ಮಣ 5 ಮರಾಠ 3 ಬಂಟ 3 ಮೊಗವೀರ 5 ರೆಡ್ಡಿ 2 ರಜಪೂತ 1 ಕ್ರಿಶ್ಚಿಯನ್ 1 ಜೈನ 1 ಕೊಡವ 1 ಆರ್ಯವೈಶ 1 ನೈಟ್ ಒಟ್ಟಾರೆ 166 ರ ಜಾತಿ ಲೆಕ್ಕಾಚಾರವನ್ನು ಹೇಳೋದಕ್ಕೆ ಗುಬ್ಬಿ ಶ್ರೀನಿವಾಸ್ ಗೆ ಟಿಕೆಟ್ ಘೋಷಣೆಯಾಗಿದೆ ಕಳಚಲ ಜೆಡಿಎಸ್ ಇಂದ ಗೆದ್ದಿದ್ರು ಜೆಡಿಎಸ್ ನ ಸಂಪರ್ಕ ಕಡಿತಗೊಳಿಸಿಕೊಂಡಿದ್ರು ಗುಬ್ಬಿಗೆ ಈಗಾಗಲೇ ಜೆಡಿಎಸ್ ಬೇರೆ ಅಭ್ಯರ್ಥಿಯನ್ನು ಘೋಷಿಸಿಯಾಗಿದೆ ಶ್ರೀನಿವಾಸ್ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗಿದ್ದು ಮೊನ್ನೆ ಅಷ್ಟೇ ಅದರ್ವೈಸ್ ಅವರ ದೇಹ ಅಲ್ಲಿತ್ತು ಮನಸಿಲ್ಲಿತ್ತು ಅನ್ನೋ ತರ ಇತ್ತು ಶಾಸಕ ಗುಬ್ಬಿ ಶಾಸಕ ಶ್ರೀನಿವಾಸ್ ಗೆ ಈ ಸಲ ಕಾಂಗ್ರೆಸ್ ಟಿಕೆಟ್ ಆಗಿದೆ ಬಿಜೆಪಿ ಇಂದ ಎಂಎಲ್ಸಿ ಆಗಿದ್ದ ಬಾಬುರಾವ್ ಚಿಂಚನ್ಸೂರ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮರಳಿ ಕಾಂಗ್ರೆಸ್ ಗೆ ಹೋದ್ರು ಗುರುಮಿಟ್ಕಲ್ ನಿಂದ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಬಿಜೆಪಿ ಕೂಡ್ಲಿಗಿ ಶಾಸಕರಾಗಿದ್ದ ಎನ್ವೈ ಗೋಪಾಲಕೃಷ್ಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಗೆ ಜಾಯಿನ್ ಆಗಿದ್ರು ಅವರಿಗೆ ಮೊಳಕಾಲ್ಮೂರು ಟಿಕೆಟ್ ಅಶ್ಯೂರೆನ್ಸ್ ಸಿಕ್ಕಿದೆ ಅನ್ನೋ ಮಾಹಿತಿ ಇತ್ತು ಮೊಳಕಾಲ್ಮೂರಿನಿಂದ ಟಿಕೆಟ್ ಘೋಷಣೆಯಾಗಿದೆ ಹಾಲಿ ಶಾಸಕರಿಗೆ ಯಾರ್ಯಾರಿಗೆ ಅಂದ್ರೆ ಕ್ಷೇತ್ರಗಳಿಗೆ ಘೋಷಣೆಯಾಗದೇ ಇರೋದು ಇವತ್ತು ಕೂಡ ಪುಲಕೇಶಿ ನಗರ ಪ್ರಸ್ತಾಪ ಇಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಹಾಲಿ ಶಾಸಕ ಕುಂದಗೋಳ ಕುಸುಮ ಶಿವಳ್ಳಿ ಕುಂದಗೋಳ ಟಿಕೆಟ್ ಘೋಷಣೆಯಾಗಿಲ್ಲ ಹರಿಹರ ರಾಮಪ್ಪ ಟಿಕೆಟ್ ಘೋಷಣೆಯಾಗಿಲ್ಲ ಶಿಡ್ಲಘಟ್ಟ ವಿ ಮುನಿಯಪ್ಪ ಟಿಕೆಟ್ ಘೋಷಣೆಯಾಗಿಲ್ಲ ಇನ್ನೊಂದಷ್ಟು ಇಂಟರೆಸ್ಟಿಂಗ್ ವಿಷಯಗಳಿದೆ ವಿಷಯಗಳನ್ನು ಹೇಳ್ತೀನಿ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ ಮಾರುತೇಶ್ ಇದ್ದಾರೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಜೊತೆಗೆ ದೆಹಲಿಯಿಂದ ಮಂಜು ಇದ್ದಾರೆ ಪ್ರಶಾಂತ್ ನಾನು ಹೇಳಿದ್ದು ಬಿಟ್ಟು ಈ ಲಿಸ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅನ್ನೋದು ಏನೇನಿತ್ತು ಜಾತಿ ಸಮೀಕರಣವನ್ನು ಮಾಡಲಾಗಿದೆ ಸಾಮಾಜಿಕ ನ್ಯಾಯಕ್ಕೊಂದು ಪ್ರಯತ್ನ ಡೆಫಿನೆಟ್ಲಿ ನಡೆದಿದೆ 3 ಜನ ವಲಸಿಗರಿಗೆ ಟಿಕೆಟ್ಟು ಇತ್ಯಾದಿ ಇತ್ಯಾದಿ ಹೇಳಿದೆ ಅಜಿತ್ ನೋಡಿ ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಪಟ್ಟಿ ಇದೆ ಏನು ಭಾಳ ದೊಡ್ಡ ಯಾಕಂದರೆ ಉಳಿದ ಹೆಸರುಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಗೊಂದಲ ಇನ್ನಷ್ಟು ನಿಶ್ಚಿತವಾಗಿರುತ್ತೆ ಆದರೆ ನನಗನ್ಸುತ್ತೆ ಗೋಕಾಕ್ನಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಪ್ರಯೋಗವನ್ನು ಮಾಡಲಾಗಿದೆ ಅಶೋಕ್ ಪೂಜಾರಿಗೆ ಟಿಕೆಟ್ ನೀಡಲಾಗ್ತಾ ಇತ್ತು ಆದರೆ ಪಂಚಮಸಾಲಿ ಸಮುದಾಯದ ಮಹಾಂತೇಶ್ ಕಡಾಡಿ ಏನಿದ್ದಾರೆ ಬಿಜೆಪಿಯ ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿಯವರ ಸಂಬಂಧಿಕರು ಕೂಡ ಹೌದು ವೃತ್ತಿಯಿಂದ ವೈದ್ಯರು ಜಾರಕಿಹೊಳಿ ಕುಟುಂಬಕ್ಕೂ ಕಡಾಡಿ ಕುಟುಂಬಕ್ಕೂ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ತಿಕ್ಕಾಟಗಳ ಕಾರಣದಿಂದಾಗಿ ಒಂದು ಪಂಚಮಸಾಲಿ ಸಮುದಾಯಕ್ಕೆ ಗೋಕಾಕ್ನಲ್ಲಿ ಟಿಕೆಟ್ ನೀಡಲಾಗಿದೆ ಇದು
ಪ್ರಾಯಶಃ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ್ ಆಂಟಿ ಲಿಂಗಾಯತ್ ಪಾಲಿಟಿಕ್ಸ್ ಏನಿದೆ ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ. ಆ ದೃಷ್ಟಿಯಿಂದ ಮಹಂತೇಶ್ ಕಡಾಡಿ ಅವರ ಹೆಸರನ್ನು ನೋಡಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ನ ನಿಲ್ಕುವಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಬಿಟ್ಟು ಗೋಕಾಕಕ್ಕೆ ಬರಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಹೊಸ ಕ್ಯಾಂಡಿಡೇಟ್ಗೆ ಸೀರಿಯಸ್ ಪ್ರಪೋಸಲ್ಸ್ ಅವ ನಿಜವಾಗ್ಲೂ ಅಥವಾ ಸುಮ್ಮನೆ ನಾನು ವದಂತಿಗಳು ಅಂದ್ಕೊಂಡಿದ್ದೆ? ಇಲ್ಲ, ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿದ್ದರಾಮಯ್ಯನವರು ಯಾವಾಗ ಯಾತ್ರೆ ಹೋಗಿತ್ತಲ್ಲಿ ಪ್ರಜಾಧ್ವನಿ ಯಾತ್ರೆ, ಓಕೆ, ಆಗ ಅವರು ಕೇಳ್ಕೊಂಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿದ್ದರಾಮಯ್ಯನವರೇ ಕೇಳಿದ್ರು, ಇಲ್ಲ ಒಂದು ವೇಳೆ ಗೋಕಾಕಲ್ಲಿ ನೀನು ಗೆದ್ದರೆ ಒಬ್ಬ ದೊಡ್ಡ ನಾಯಕಿಯಾಗಿ ಹೊರಹೊಮ್ಮತೀಯ, ಗೋಕಾಕಗೆ ಹೋಗಿ ನಿಲ್ಲು ಅಂತಕ್ಕಂಥದ್ದನ್ನು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣಕ್ಕೆ, ಆದರೆ ಪಂಚಮಸಾಲಿ ಸಮುದಾಯದ ಮಹಂತೇಶ್ ಕಡಾಡಿಗೆ ಟಿಕೆಟನ್ನು ನೀಡಲಾಗಿದೆ. ಗೋಕಾಕ್, ಅರ್ಭಾವಿ, ಯಂಕನ್ಮರಡಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಲಿಂಗಾಯತ್ ಆ್ಯಂಟಿ ಲಿಂಗಾಯತ್ ಕನ್ಸಾಲಿಡೇಷನ್ ಪೊಲಿಟಿಕ್ಸ್ ಏನು ನಡೆಯುತ್ತೆ ಅದು ನಿಶ್ಚಿತವಾಗಿ ಈ ಕ್ಯಾಂಡಿಡೇಚರ್ ನಂತರ ನಡೆಯುತ್ತೆ ಅಂತ ಅನಿಸುತ್ತೆ. ಅಜಿತ್, ಎಸ್, ಮಾರುತೇಶ್ ಲೈವ್ನಲ್ಲಿದ್ದಾರೆ. ಮಾರುತೇಶ್, ಎರಡನೆಯ ಪಟ್ಟಿಯಲ್ಲಿ 42 ಬಿಡುಗಡೆ ಆಗೋದ್ರೊಂದಿಗೆ 166 ಆಯಿತು. ಒಂದು ಜನರಲ್ ಥಿಂಗ್ ಅಂದರೆ ಮೊದಲ ಪಟ್ಟಿ ಏನು ಕಾಂಟ್ರವರ್ಸಿ ಇಲ್ಲದೆ ಇರೋ ಕ್ಷೇತ್ರಗಳು, ಎರಡನೆಯ ಪಟ್ಟಿ ಸ್ವಲ್ಪ ಕಾಂಟ್ರವರ್ಸಿ ಇರುವಂಥ ಕ್ಷೇತ್ರಗಳು, ತಿಕ್ಕಾಟ ಜಾಸ್ತಿ ಇರುವ ಕ್ಷೇತ್ರಗಳು. ಈ 42ರ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಈ ಬಂಡಾಯವನ್ನು ಆಂಟಿಸಿಪೇಟ್ ಮಾಡ್ತಾ ಇದೆ ಕಾಂಗ್ರೆಸ್? ಅಲ್ಲ, ಸಾಕಷ್ಟು ಕ್ಷೇತ್ರಗಳು ಇದ್ದಾವೆ. ನನಗೆ ಆಶ್ಚರ್ಯ ಅನಿಸಿದ್ದು, ನನಗೆ ವಯಸ್ಸಾಯಿತು ಟಿಕೆಟ್ ಬೇಡ ಅಂತೇಳಿ ವಿದಾಯ ಭಾಷಣ ಮಾಡಿದಂತಹ ಎಂಐ ಪಾಟೀಲ್ಗೂ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದೇ ಆಶ್ಚರ್ಯ. ಯಾಕೆಂದರೆ ಬೇರೆ ಬೇರೆ ಆಪ್ಷನ್ಸ್ಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಯಾಕೆ ಅಂಥವ್ರಿಗೆ ಮಣೆ ಹಾಕ್ತಾ ಇದೆ ಅನ್ನುವಂಥದ್ದು ಒಂದು ಕುತೂಹಲ ಅಂತೂ ಉಳಿದಿದೆ. ಇನ್ನೊಂದು ಕಡೆ ಈಗಷ್ಟೇ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡು ತಮ್ಮ ಪಕ್ಷದಲ್ಲೇ ಬಲವಾಗಿ ಇರುವಂತಹ ಕ್ಯಾಂಡಿಡೇಟ್ಗಳು, ಪ್ರಬಲವಾದಂಥ ಕ್ಯಾಂಡಿಡೇಟ್ಗಳು ಇದ್ದಾಗಲೂ ಕೂಡ ಅನ್ಯ ಪಕ್ಷದಿಂದ ತಕ್ಷಣಕ್ಕೆ ಬಂದಂಥವರಿಗೆ ಟಿಕೆಟ್ಗಳು ಅನೌನ್ಸ್ ಆಗಿದೆ. ಒಂದು ಉದಾಹರಣೆ ತೆಗೆದುಕೊಂಡ್ರೆ ಮೊಳಕಾಲ್ಮೂರು ಯೋಗೇಶ್ ಬಾಬು ಸೋತರೂ ಕೂಡ ಕಳೆದ 5 ವರ್ಷದಿಂದಗಳು ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿದ್ದಾರೆ, ಕ್ಷೇತ್ರದ ಜನರ ಜೊತೆಗೆ ಒಡನಾಡಿಯಾಗಿ ನಿಂತ್ಕೊಂಡಿದ್ದಾರೆ, ಕೋವಿಡ್ ಟೈಮಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದವರು. ಅವರಿಗೆ ಟಿಕೆಟ್ ಕೊಡದೆ ಈಗ ಎನ್ವೈ ಗೋಪಾಲಕೃಷ್ಣ ಮೊನ್ನೆ ಸೇರ್ಪಡೆ ಆದಂಥವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿಯೂ ಕೂಡ ಬಂಡಾಯ ಶುರುವಾಗ್ತಾ ಇದೆ. ಇನ್ನೊಂದು ಕಡೂರು ಕ್ಷೇತ್ರದಿಂದ ವೈಎಸ್ವಿ ದತ್ತ ಅವರನ್ನು ಟಿಕೆಟ್ ಕೊಡುವ ಸಲುವಾಗಿ, ಯಾಕೆಂದರೆ ಕಳೆದ ಬಾರಿ ಆನಂದ್ ಅಲ್ಲಿ ನಿಂತಿದ್ದರು, ಸೋತಿದ್ರು, ಈ ಬಾರಿ ಮತ್ತೆ ಅವರಿಗೆ ಟಿಕೆಟ್ ಕೊಡಲಾಗಿದೆ. ದತ್ತ ಅವರು ಹೋಗಿದ್ದರೆ ಒಂದು ಜೆ ಡಿ ಎಸ್ ಸಾಂಪ್ರದಾಯಿಕ ಓಟಗಳು ಕೂಡ, ದತ್ತ ಅವರ ಫಾಲೋವರ್ಸ್ಗಳಿರುವಂಥವ್ರು ಕೂಡ ಒಂದಷ್ಟು ಬರ್ತಾ ಇತ್ತು, ಕಾಂಗ್ರೆಸ್ನ ಓಟ್ಗಳು ಬರ್ತಾ ಇತ್ತು, ಒಂದು ಗೆಲ್ಲುವ ಲೆಕ್ಕಾಚಾರಗಳನ್ನು ಹಾಕಿದ್ರು ದತ್ತ ಅವರು ಕೂಡ. ಆದರೆ ನಿಜವಾಗ್ಲೂ ದತ್ತ ಅವರಿಗೆ ಬೇಸರ ಆಗಿದೆ, ಅಲ್ಲಿ ದತ್ತ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಆನಂದ್ ಅವರು ಕೊಟ್ಟಿದೆ. ಇಡೀ ಲಿಸ್ಟನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಈ ಕಡೆ ಸಿದ್ದರಾಮಯ್ಯನವ್ರ ಕಡೆ ಇಂಥ ಕಡೆ ನೀವು ತಗೊಳ್ಳಿ, ಇಂಥ ಕಡೆ ನಮಗೆ ಬಿಟ್ಕೊಡಿ ಅನ್ನುವಂಥ ಲೆಕ್ಕಾಚಾರಗಳೇ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಈ 42 ಕ್ಷೇತ್ರದಲ್ಲಿ. ಬಂಡಾಯ ಅಂತೂ ನಿಶ್ಚಿತವಾಗಿ ಇದೆ, ಆಗಲೇ ಕಲಘಟಿಗೆಯಲ್ಲಿ ಶುರುವಾಗ್ತಾ ಇದೆ. ಅಲ್ಲಿ ನಾಗರಾಜ್ ಚೆಬ್ಬಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕು. ಈಗಾಗಲೇ ಅವರಿಗೆ ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಆಫರ್ಗಳು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈಗಾಗಲೇ ಚಿತ್ರದುರ್ಗದಲ್ಲಿ ವೀರೇಂದ್ರ ಪಪ್ಪಿ ಅವ್ರಿಗೆ ಅನೌನ್ಸ್ ಆಗಿದೆ, ರಘು ಆಚಾರ್ ಕೂಡ ಈಗಾಗಲೇ ಸಿಡಿದಿದ್ದಾರೆ, ನನ್ನ ಕತ್ಕುಯ್ಯುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಈ ಬಂಡಾಯಗಳಂತೂ ನಿಶ್ಚಿತವಾಗಿಯೂ ಕನಿಷ್ಠ ಅಂದರು 8ರಿಂದ 10 ಕ್ಷೇತ್ರಗಳಲ್ಲಿದ್ದಾವೆ. ಅಂದರೆ ತಕ್ಷಣಕ್ಕೆ ರಿಯಾಕ್ಷನ್ ಆಗ್ತಾ ಇರುವಂಥದ್ದು, ನಿಧಾನಕ್ಕೆ ರಿಯಾಕ್ಷನ್ ಆಗುವಂಥ ಕ್ಷೇತ್ರಗಳು ಕೂಡ ಒಂದಷ್ಟು ನಾವು ಐಡೆಂಟಿಫೈ ಮಾಡ್ಬೋದಾಗುತ್ತೆ ಇನ್ನು 2-3 ದಿನದಲ್ಲೇ, ಬಹುಶಃ ಅವು ಕೂಡ ಗೊತ್ತಾಗ್ಬೋದು ಅಂತ ಅನಿಸುತ್ತೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಅಜಿತ್, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಲ್ಲಿ ನಾವು ಏನೇ ಫೈಟ್ ಮಾಡಿದ್ರೂ ಒಂದು ಪೈಪೋಟಿ ಕೊಡ್ಬೋದು, ಗೆಲ್ಲಕ್ಕಾಗಲ್ಲ ಅನ್ನುವಂಥ ಕಾನ್ಸ್ಟಿಟ್ಯುಯೆನ್ಸಿಗಳದ್ದು ಮಾತ್ರ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಹಾಲಿ ಶಾಸಕರು ಇರುವಂಥ ಪುಲಿಕೇಶಿ ನಗರದಲ್ಲಿ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ, ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ, ಅಲ್ಲೂ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ದಾಸರಳ್ಳಿಯಲ್ಲೂ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ, ಅಲ್ಲೂ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲೇ ಅನೌನ್ಸ್ ಮಾಡಿದ್ದಾರೆ? ಪದ್ಮನಾಭನಗರದಲ್ಲಿ ಗೊಂದಲ ಇಲ್ಲ, ಅನೌನ್ಸ್ ಮಾಡಿದ್ದಾರೆ. ಯಲಹಂಕದಲ್ಲಿ ಗೊಂದಲ ಇಲ್ಲ, ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಸೈಡ್ ಅನ್ನುವಂಥ ತೀರ್ಮಾನ ಆಗೋಗಿದೆ, ಅಲ್ಲಿ ಕೇಶವಮೂರ್ತಿಗೆ ಕೊಟ್ಟಿದ್ದಾರೆ, ಯಶವಂತಪುರದಲ್ಲಿ ಬಾಲರಾಜ್ ಗೌಡ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲೆಲ್ಲೂ ಕೂಡ ಕಾಂಗ್ರೆಸ್ದು ಹೆಚ್ಚು ಪ್ರಬಲ ಪೈಪೋಟಿಗಳೇ ಇರಲಿಲ್ಲ. ಇದನ್ನು ಫಸ್ಟ್ ಲಿಸ್ಟಲ್ಲೂ ಅನೌನ್ಸ್ ಮಾಡಿದ್ರು ಏನೂ ಆಗ್ತಾ ಇರಲಿಲ್ಲ, 3ನೇ ಹಂತದಲ್ಲಿ ಬಿಟ್ಟಿದ್ರು ಏನೂ ಆಗ್ತಾ ಇರಲಿಲ್ಲ, ಆದರೆ 2ನೇ ಹಂತದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲಿ ಇಂಪಾರ್ಟೆನ್ಸ್ ಇದೆ ಅಂಥ ಕಾನ್ಸ್ಟಿಟ್ಯುಯೆನ್ಸಿಗಳ ಬಗ್ಗೆ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಿರ್ಬೋದು ಅಂತ ಕಾಣಿಸ್ತಾ ಇದೆ ಅಜಿತ್. ಎಸ್, ದೆಹಲಿಯಿಂದ ಮಂಜುನಾಥ್ ಇದ್ದಾರೆ. ಮಂಜು, ಇನ್ನು 58 ಕ್ಷೇತ್ರಗಳಿಗೆ ಘೋಷಣೆ ಆಗಬೇಕು, ಅದನ್ನು ಸದ್ಯಕ್ಕಂತೂ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ BJPಯ ಮೊದಲ ಪಟ್ಟಿ ರಿಲೀಸ್ ಆಗೋ ತನಕ ಈ 3ನೇ ಪಟ್ಟಿನ ಅಥವಾ 4 ಹಂತಗಳಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ.
ಆ ನಿರೀಕ್ಷೆ ಇಟ್ಕೋಬಹುದು ಅಜಿತ್ ಯಾಕಂದ್ರೆ 3 4 ಯಾಕಂದ್ರೆ ಇಲ್ಲಿ ಅಂದ್ರೆ ಕಾಂಗ್ರೆಸ್ ನಾಯಕರ ಯೋಜನೆ ಹೇಗಿದೆ ಅಂದ್ರೆ ಒಂದು 10 ಕೊನೆಗೆ ಅಂದ್ರೆ 3ನೇ ಪಟ್ಟಿಯಲ್ಲೂ ಒಂದಷ್ಟು ಉಳಿಸಿಕೊಂಡು ಕೊನೆ ಕ್ಷಣದವರೆಗೂ ಆ ತಂತ್ರಗಾರಿಕೆಯ ಭಾಗವಾಗಿ ಉಳಿಸಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ಯೋಜನೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಳುಗಿರುವಂತದ್ದು ಗೊತ್ತಾಗ್ತಾ ಇರುವಂತದ್ದು सो प्रमुख स्ट्राटजी मंगलूरु भाग अरे करावली भाग कल्याण कर्नाटक केलवु भाग अरे बीजेपी डामिनेटेड डामिनेशन ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಬದಲಾಯಿಸಬೇಕಾದಂತಹ ಸ್ಥಿತಿ ಇದೆ ಹಾಗಾಗಿ ಅದನ್ನು ಅಳೆದು ತೂಗಿ ಮತ್ತೆ ಅಲ್ಲಿನ ಲೋಕಲ್ ಚಿತ್ರಣಗಳನ್ನು ತೆಗೆದುಕೊಂಡು ಒಂದಷ್ಟು ತಡವಾಗಿ ಆದರೂ ಪರವಾಗಿಲ್ಲ ಅದನ್ನು ಟ್ಯಾಕಲ್ ಮಾಡಬೇಕು ಬಿಜೆಪಿದು ಅನ್ನುವಂಥದ್ದು ಆ ತಂತ್ರಗಾರಿಕೆಗೆ ಮೊರೆ ಹೋಗಿರುವಂಥದ್ದು ಹಾಗಾಗಿ ಬಿಜೆಪಿ ತಂತ್ರಗಾರಿಕೆ ಮೊರೆ ಹೋಗಬೇಕು ಅಂದರೆ ಅವರದು ಪಟ್ಟಿ ಒಂದಷ್ಟು ರಿಲೀಸ್ ಆಗಬೇಕು ಅವರ ಕ್ಷೇತ್ರಗಳು ಮತ್ತೆ ಅವರ ಹೊಂದಾಣಿಕೆ ಯಾವ ರೀತಿ ಮಾಡಿದ್ದಾರೆ ಅನ್ನುವಂತದನ್ನ ಆನಂತರ ನಾವು ಎನ್ಕೌಂಟರ್ ಮಾಡಬೇಕು ಆ ಎಲ್ಲಾ ಪ್ರಾಬ್ಲಮ್ಸ್ ನ ಅನ್ನುವಂತ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ರೂಪಿಸಿಕೊಂಡಿದೆ ಅಜಿತ್ ಸಹಜ ಪ್ರಶಾಂತಿ ಶಿಗ್ಗಾವಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ವಿನಯ್ ಕುಲಕರ್ಣಿ ಅನ್ನೋದೊಂದು ಪ್ರಪೋಸಲ್ ಇತ್ತು ಈ ವಿನಯ್ ಕುಲಕರ್ಣಿ ಅವರಿಗೆ ತಮ್ಮ ಹಳೆ ಕ್ಷೇತ್ರ ಧಾರವಾಡ ಗ್ರಾಮೀಣ ಘೋಷಣೆ ಆಗಿದೆ ಅಜಿತ್ ನೋಡಿ ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸುತ್ತಾ ಇದ್ದರೆ ಹದಿನೈದು ದಿನದ ಹಿಂದೆ ಒಂದು ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯವರು ಪ್ರಬಲ ಅಭ್ಯರ್ಥಿ ಕೊಡ್ತಾರೆ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನವರು ಪ್ರಬಲ ಅಭ್ಯರ್ಥಿ ಕೊಡ್ತಾರೆ ಯಡಿಯೂರಪ್ಪನವರ ವಿರುದ್ಧ ಕಾಂಗ್ರೆಸ್ನವರು ಪ್ರಬಲ ಅಭ್ಯರ್ಥಿ ಕೊಡ್ತಾ ಇದ್ದಾರೆ ನಿಧಾನವಾಗಿ ಈ ಪಟ್ಟಿಯ ನಂತರ ಗಮನಿಸ್ತಾ ಹೋಗಿ ಶಿಗ್ಗಾಂವಿಯಲ್ಲಿ ಬೊಮ್ಮಾಯಿ ವಿರುದ್ಧ ವಿನಯ್ ಕುಲಕರ್ಣಿ ನಿಲ್ಲಿಕ್ಕೆ ಒಪ್ತಾ ಇಲ್ಲ ನಾನು ಇದು ಅಡ್ಜಸ್ಟ್ಮೆಂಟ್ ಅಂತ ಹೇಳಲ್ಲ ಹಿರಿಯ ನಾಯಕರ ಹಂಗನ್ ಜೆಡಿಎಸ್ನವರು ಹೇಳ್ತಿದ್ದಾರೆ ಅಲ್ಲ ಅದು ಹಿರಿಯ ನಾಯಕರ ವಿರುದ್ಧ ಹಿರಿಯ ನಾಯಕರು ಹೋದಾಗ ಏನಾಗುತ್ತೆ ಅದು ಅಲ್ಲಿ ಹಾಕಿದ್ರೆ ಇಲ್ಲೂ ಹಾಕ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನೋಡಿ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಹೋಗಿದ್ದಾರೆ ವಿನಯ್ ಕುಲಕರ್ಣಿ ಶಿಗ್ಗಾಂವಿಗೆ ಬಂದು ಬೊಮ್ಮಾಯಿ ವಿರುದ್ಧ ನಿಲ್ಲಕ್ಕೆ ಒಪ್ಪಲಿಲ್ಲ ಸಿದ್ದರಾಮಯ್ಯನವರ ವಿರುದ್ಧ ವರುಣಕ್ಕೆ ಹೋಗಲಿಕ್ಕೆ ವಿಜಯೇಂದ್ರಕ್ಕೆ ಹೋಗಲಿಕ್ಕೆ ಯಡಿಯೂರಪ್ಪನವರು ಬಿಡ್ತಾ ಇಲ್ಲ ಯಾಕೆ ಹೋಗಿ ಈಗ ಹೋಗಿ ಯಾಕೆ ನಿಂತ್ಕೋಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರ ಅಭಿಪ್ರಾಯ ಯಡಿಯೂರಪ್ಪನವರ ವಿರುದ್ಧ ಸಾದ್ರ ಲಿಂಗಾಯತರ ಕ್ಯಾಂಡಿಡೇಟ್ಗೆ ಕೊಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಶಿಕಾರಿಪುರದ ಜಾತಿ ಕಾಂಬಿನೇಷನ್ ತೆಗೆದುಕೊಂಡಾಗ ಅಲ್ಲಿ ಸಾದ್ರಿಗೆ ಕೊಟ್ಟರೆ ಒಂದಿಷ್ಟು ಫೈಟಿಗೆ ಬರುತ್ತೆ ಆ ಕಾರಣಕ್ಕೋಸ್ಕರ ಅಲ್ಲಿ ಕೊಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಡಿ ಕೆ ಸುರೇಶ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಂದು ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದಿತ್ತು ಒಂದಿನ ಓಡುತ್ತು ಎರಡನೇ ದಿನ ಡಿ ಕೆ ಸುರೇಶ್ ಬಂದು ಹೇಳಿದರು ನನಗೆ ಉಪಚುನಾವಣೆಗಳು ಸಾಕಾಗಿವೆ ರೀ ನಾನು ಯಾಕೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಿಲ್ಲಿ ಅಂತಕ್ಕಂಥದ್ದು ಅಂದರೆ ನಾನಿದು ಪಾರ್ಟಿಗಳ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಮಾಡ್ತಾ ಇಲ್ಲ ಆದರೆ ಹಿರಿಯ ನಾಯಕರ ವಿರುದ್ಧ ಒಬ್ರಿಗೊಬ್ಬರು ನಿಲ್ಲಿಕ್ಕೆ ತಯಾರಿಲ್ಲ ಈಗ ರಾಷ್ಟ್ರೀಯ ಹೈಕಮಾಂಡ್ ಎರಡೂ ಪಕ್ಷಗಳದ್ದು ಏನು ಮಾಡುತ್ತೆ ಅಂತಿಮವಾಗಿ ಸಿದ್ದರಾಮಯ್ಯ ವಿರುದ್ಧ ಯಾರು ಬಂದು ಸ್ಪರ್ಧಿಸ್ತಾರೆ ಸೋಮಣ್ಣ ಅವ್ರು ಕಳಿಸ್ತಾರೆ ಅಂತಕ್ಕಂಥ ಮಾತುಗಳು ಇವತ್ತು ಬೆಳಗ್ಗೆಯಿಂದ ಕೇಳಿಬರ್ತಾರೆ ಯು ಡೋಂಟ್ ನೋ ಆದರೆ ಒಬ್ಬರ ವಿರುದ್ಧ ಹೋಗಿ ಒಬ್ಬರು ಸ್ಪರ್ಧಿಸ್ಲಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಇವತ್ತಿನ ಸ್ಥಿತಿಗತಿ ವಿನಯ್ ಕುಲಕರ್ಣಿ ಶಿಗ್ಗಾಂವಿಗೆ ಬಂದು ಸ್ಪರ್ಧಿಸಿಯೇ ಬಿಡ್ತಾರೆ ಅಂತಕ್ಕಂಥ ಮಾತಿತ್ತು ಆದರೆ ಇವತ್ತು ಪಟ್ಟಿಯಲ್ಲಿ ನೋಡಿದರೆ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಪ್ರವೇಶಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಹೌದು ಧಾರವಾಡ ಜಿಲ್ಲೆಗೆ ಒಳಗೆ ಕಾಲಿಡಂಗಿಲ್ಲ ಈಗ ಅವ್ರಿಗೆ ಪ್ರವೇಶಿಸಲಿಕ್ಕೆ ಅನುಮತಿ ಇಲ್ಲ ನನಗೆ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಟಿಕೆಟ್ ಸಿಕ್ಕ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಬರೀ ಚುನಾವಣಾ ಪ್ರಚಾರಕ್ಕೆ ನನಗೆ ಅನುಮತಿ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾರ ವಿ ಡೋಂಟ್ ನೋ ಆದರೆ ವಿನಯ್ ಕುಲಕರ್ಣಿ ಯಾವುದೇ ಕಾರಣಕ್ಕೂ ಬಂದು ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸ್ಲಿಕ್ಕೆ ಒಪ್ಪಲಿಲ್ಲ ಆ ಕಾರಣದಿಂದ ಧಾರವಾಡ ಕ್ಷೇತ್ರಕ್ಕೆ ಅವರ ಹೆಸರನ್ನು ಫೈನಲ್ಗೊಳಿಸಲಾಗಿದೆ ಅಂತ ಅನಿಸುತ್ತೆ ದಟ್ ಈಸ್ ಇಂಟ್ರೆಸ್ಟಿಂಗ್ ಆದರೆ ಧಾರವಾಡ ಜಿಲ್ಲೆಯಲ್ಲಿ ವಿನಯ್ ಕುಲಕರ್ಣಿ ಇಲ್ಲಿ ಬಂದು ಸ್ಪರ್ಧಿಸದೇ ಇರೋದ್ರಿಂದ ಈಗೇನು ಲೋಕಸಭಾ ಕ್ಷೇತ್ರ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರ ಅದರಲ್ಲಿ ಶಿಗ್ಗಾಂವಿ ಬರುತ್ತೆ ಶಿಗ್ಗಾಂವಿ ಫೈನಲ್ ಆಗಿಲ್ಲ ಅಲ್ಲಿ ಮುಸ್ಲಿಂ ಕೊಡಬೇಕೋ ಪಂಚಮಸಾಲಿ ಕೊಡಬೇಕೋ ಫೈನಲ್ ಆಗಬೇಕು ಸೈಯದ್ ಅಜ್ಜಂ ಪಿರ್ಷಾದ್ ಖಾದ್ರಿ ಅಥವಾ ಸೋಮಣ್ಣ ಬೇವಿನ್ ಮರದ್ ಇವೆರಡೇ ಹೆಸರುಗಳು ಈಗ ಉಳಿತಕ್ಕಂಥದ್ದು ಪಕ್ಕದ ಹೆಸರು ಬಿಟ್ಟು ಇನ್ಯಾವುದೋ ಹೆಸರು ಕೇಳ್ಪಟ್ಟೆ ನಾನು ಪಂಚಮಸಾಲಿನೇ ಎಸ್ ಅಲ್ಲಿ ಪಕ್ಕದಲ್ಲಿ ಕುಂದಗೋಳ ಇದೆ ಕುಂದಗೋಳ ಇನ್ನೂ ಫೈನಲ್ ಆಗ್ತಾ ಇಲ್ಲ ಕುಸುಮಾವತಿ ಶಿವಳ್ಳಿ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಅಥವಾ ಅಲ್ಲಿ ಕುರುಬ್ರಿಗೆ ಕೊಡಬೇಕಾ ಅಲ್ಲೂ ಚಿಕ್ಕನ್ ಗೌಡ್ರು ಒಂದು ವೇಳೆ ಬಿ ಜೆ ಪಿ ಟಿಕೆಟ್ ತಪ್ಪಿಸ್ಕೊಂಡ್ರೆ ಅವರನ್ನು ತಂದು ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಅದರ ನವಲ್ಗುಂದಲ್ಲೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆಗಿಲ್ಲ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಕ್ಷೇತ್ರಗಳು ಹೀಗಾಗಿ ಇವುಗಳನ್ನು ಪೆಂಡಿಂಗ್ ಇಡಲಾಗಿದೆ ನನಗನ್ಸುತ್ತೆ ಬಿ ಜೆ ಪಿಯ ಟಿಕೆಟನ್ನು ನೋಡಿಕೊಂಡು ಇವು ಅಂತ ಈಗ ಬೊಮ್ಮಾಯಿ ವಿರುದ್ಧ
ಪಂಚಮಸಾಲಿಗೆ ಕೊಡಬೇಕು ಅಥವಾ ಮುಸ್ಲಿಮರಿಗೆ ಕೊಡಬೇಕು ಅಂತಕ್ಕಂಥದ್ದು ಪಾಲಿಸಿ ಡಿಸಿಷನನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗತ್ತೆ. ಹೌದು, ಅಲ್ಲಿ ಸೈಯದ್ ಅಜಮ್ ಪೀರ್ ಶಾ ಖಾದ್ರಿ ಕೊಡಬೇಕು ಅಥವಾ ಪಂಚಮಸಾಲಿಗಳಿಗೆ ಕೊಡಬೇಕು. ಪಂಚಮಸಾಲಿಗಳಿಗೆ ಕೊಟ್ಟರೆ ಇಲ್ಲಿ ಪಂಚಮಸಾಲಿಗಳಿಗೆ ಕೊಡಲಿಕ್ಕಿಲ್ಲ, ಆಗ ಒಬ್ಬ ಕುರುಬಗೆ ಕುಂದಗೋಳಲ್ಲಿ ಟಿಕೆಟ್ ಕೊಡಬೇಕಾಗತ್ತೆ. ಕುರುಬರಿಗೆ ಕೊಟ್ಟರೆ ಯಾರು ಕುಸುಮಾವತಿ ಶಿವಳ್ಳಿಗೆ ಕೊಡ್ತಾರಾ ಅಥವಾ ಗೋವಿಂದಪ್ಪ ಜುಟ್ಟಲ್ ಅವರ ಪುತ್ರ ಟಿಕೆಟ್ ಕೇಳ್ತಾ ಇದ್ರು ಅವ್ರದ್ದು ಒಂದು ಹೆಸರು ಹೋಗಿತ್ತು ಅವ್ರಿಗೆ ಕೊಡ್ತಾರಾ. ನವಲ್ಗುಂದಲ್ಲಿ ಕೋನ್ ರೆಡ್ಡಿ ಮತ್ತು ಅಸೂಟಿ ಇದ್ದಾರೆ, ಒಬ್ಬರು ಕುರುಬರು ಒಬ್ಬರು ರೆಡ್ಡಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅದು ಇನ್ನೂ ಫೈನಲ್ ಆಗಿಲ್ಲ. ಅರವಿಂದ್ ಬೆಲ್ಲದ ವಿರುದ್ಧ ಮೋಹನ್ ಲಿಂಬಿಕಾಯಿಗೆ ಸಿಂಗಲ್ ನೇಮ್ ಆಯಿತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು, ಅನೌನ್ಸ್ ಆಗಿಲ್ಲ. ಆಗಿಲ್ಲ. ಎಸ್, ಜಗದೀಶ್ ಶೆಟ್ಟರ್ ವಿರುದ್ಧ ಯಾರು ಅಂತಕ್ಕಂಥದ್ದು ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಮುಸ್ಲಿಂ ಅಭ್ಯರ್ಥಿ ಶಿಗ್ಗಾಂವ್ ಕೊಡದೇ ಇದ್ದಾಗ ಹುಬ್ಳಿ ಧಾರವಾಡ ಸೆಂಟ್ರಲ್ಗೆ ತಂದು ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ ಅಂತಕ್ಕಂಥದ್ದು ಕಾಂಗ್ರೆಸ್ ಅಂಗಳದಿಂದ ಬರ್ತಾ ಇರತಕ್ಕಂಥ ಮಾಹಿತಿ. ಪ್ರಾಯಶಃ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದರ ಮೇಲೆ ಇವೆಲ್ಲ ಕ್ಷೇತ್ರಗಳು ಅಂತಿಮವಾಗಿ ಕಾಂಗ್ರೆಸ್ ನಿರ್ಣಯ ಮಾಡುತ್ತೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.